ಡ್ಯಾಮನ್ನ ಕಟ್ಟೋದು, ಪೈಪ್ಲೈನ್ ಮಾಡೋದು ಇದೆಲ್ಲ ಕೂಡ ನಮ್ಮ ಸರ್ಕಾರಗಳು ಮಾಡಿದೆ. ಇವತ್ತು ನಿಮ್ಮ ಸರ್ಕಾರ ನೀರನ್ನು ಕೊಡಬೇಕು ಅಂತ ನಾವು ಒತ್ತಾಯ ಮಾಡ್ತೀವಿ. ಮೂರು ತಾಲೂಕಿಗೆ ಈ ಸರ್ಕಾರ, ಬಿಜೆಪಿ ಸರ್ಕಾರ, ಮಂತ್ರಿಗಳು, ಸಂಸದರು, ನೀವೇನಾದ್ರೂ ಜನಗಳ ಮೂರು ತಾಲೂಕಿನ ಜನತೆ ಪರವಾಗಿದ್ದೀರಂದ್ರೆ ಅರ್ಜೆಂಟ್ ನೀರನ್ನ ಮೂರು ತಾಲೂಕು ಕೊಡಬೇಕಾಗ್ತದೆ, ಅವ್ರ ಜವಾಬ್ದಾರಿ ಅದು. ನಮ್ಮ ರಮೇಶ್ ಕುಮಾರ್ ಅಣ್ಣವರು, ನಮ್ಮ ಸ್ನೇಹಿತ ನಾಡಸಮರು ಇಷ್ಟೊಂದು ಹೇಳಿದ್ದಾರೆ. ಶ್ರೀನಿವಾಸ್ ಗೌಡರು ವಿಶೇಷವಾಗಿ, ಏನು ಸಂಯುಕ್ತ ಸರ್ಕಾರ ಇತ್ತು ಆ ಸರ್ಕಾರದಲ್ಲಿ ನಮ್ಮ ಶ್ರೀನಿವಾಸ್ ಗೌಡ ಜಿಲ್ಲಾ ಮಂತ್ರಿ ಆಗಿದ್ರು. ಅವರ ಪ್ರಯತ್ನ ಅದು, ನಮ್ಮ ಸಂಯುಕ್ತ ಸರ್ಕಾರದ ಧರ್ಮ ಸಿಂಗ್ ಮತ್ತೆ ಜಿಲ್ಲಾ ಮಂತ್ರಿ ಶ್ರೀನಿವಾಸ್ ಗೌಡರ ಪ್ರಯತ್ನ. ಕುಮಾರಸ್ವಾಮಿ ಅವರು ಬಂದು ಗುದ್ದಲಿ ಪೂಜೆ ಮಾಡಿದ್ರು ಇಲ್ಲಿ ಕೋಲಾರಲ್ಲಿ, ಕೋಲಾರಲ್ಲಿ ಅಲ್ಲಿಂದಾನೆ ಮಾಡಿದ್ರು ಅಡಿಗಲ್ಲು, ಅದು ಇಲ್ಲಿಗೆ ಬರಲಿಲ್ಲ. ಜಿಲ್ಲಾ ಮಂತ್ರಿ ಬೇರೆಯವರಾದವರು ಏನು ಮಾಡಿದ್ರು, ಡ್ಯಾಮ್ ಕಟ್ಟಕ್ ಮೊದಲು ಪೈಪ್ ಲೈನ್ ಮಾಡಿದ್ರು. ಇದೆಲ್ಲ ನಾನು ಮಾತಾಡೋದಲ್ಲ, ಜಿಲ್ಲೆಯ ಜನ ಮಾತಾಡೋದು ಏನಂದ್ರೆ, ಡ್ಯಾಮ್ ಕಟ್ಟಿದ ಮೇಲೆ ನೀವು ನೀರು ಬಂದಿದೆಯಪ್ಪ, ಡ್ಯಾಮ್ ಕಟ್ಟಿದ ಮೇಲೆ ನೀವು ಪೈಪ್ ಲೈನ್ ಮಾಡಬೇಕು, ಇಲ್ಲ ಡ್ಯಾಮು ಮತ್ತೆ ಪೈಪ್ ಲೈನ್ ಎರಡು ಜೊತೆಯಲ್ಲಿ ಪ್ರಾರಂಭ ಮಾಡಲಿಲ್ಲ. ವಿಶೇಷವಾಗಿ ಪೈಪ್ ಲೈನ್ ಡ್ಯಾಮ್ ಹತ್ತಿರಗೆ ಬರದೆ ಪೈಪ್ ಲೈನ್ ಲೂಟಿ ಆಗೋಯ್ತು. ಅದಾದ್ಮೇಲೆ ನಮಗೆಲ್ಲ ಅನುಮಾನ ಇತ್ತು, ನಮ್ಮ ಜಿಲ್ಲೆ ಎರಡು ತಾಲೂಕು ಜನಕ್ಕೆ ಏನು ಅನುಮಾನ ಇತ್ತು ಅಂದರೆ, ಇವರು ಡ್ಯಾಮ್ ಕಟ್ಟಕ್ಕೆ ಮತ್ತೆ ಪೈಪ್ ಲೈನ್ ಮಾಡಿದಾರಲ್ಲ, ಡ್ಯಾಮ್ ಕಟ್ತಾರೋ ಇಲ್ಲೋ ಅಂತ ಒಂದು ಅನುಮಾನ ಇತ್ತು. ಅಷ್ಟರಲ್ಲಿ ಮತ್ತೆ ಸಿದ್ದರಾಮಯ್ಯ ಸರ್ಕಾರ ಬಂತು. ಸಿದ್ದರಾಮಯ್ಯ ಸರ್ಕಾರ ಬಂದಮೇಲೆ ಇವತ್ತೇನಾದರೂ ಡ್ಯಾಮ್ ಇವತ್ತು ಫೈನಲ್ ಆಗಿದೆ ಅಂದರೆ, ಇನ್ನು ಕುಡಿಯೋ ನೀರು ನೀರು ಕೂಡ ತುಂಬಿಕೊಂಡಿದೆ, ಕುಡಿಯೋ ನೀರು ಮೂರು ತಾಲೂಕು ಬರ್ತದೆ ಅಂತಿದ್ರೆ ನಂಬಿಕೆ ಇದೆ. ಆದರೆ ಈ ಸರ್ಕಾರ ನಂಬಿಕೆಯನ್ನು ಉಳಿಸ್ಕೊಬೇಕು. ಡ್ಯಾಮ್ ಕಟ್ಟಲಿಲ್ಲ, ಪೈಪ್ ಲೈನು ಮೊದಲು ಆಗಿದೆ, ಎಲ್ಲ ಆಗಿದೆ. ಈ ತಾಲೂಕು ಮೂರು ತಾಲೂಕಿಗೆ ಈ ಸರ್ಕಾರ, ಬಿಜೆಪಿ ಸರ್ಕಾರ, ಮಂತ್ರಿಗಳು, ಸಂಸದರು, ನೀವೇನಾದರೂ ಜನಗಳ ಮೂರು ತಾಲೂಕಿನ ಜನತೆ ಪರವಾಗಿದ್ದೀರಂದ್ರೆ ಅರ್ಜೆಂಟ್ ನೀರನ್ನ ಮೂರು ತಾಲೂಕು ಕೊಡಬೇಕಾಗ್ತದೆ, ಅವ್ರ ಜವಾಬ್ದಾರಿ ಅದು. ಡ್ಯಾಮನ್ನ ಕಟ್ಟೋದು, ಪೈಪ್ ಲೈನ್ ಮಾಡೋದು ಇದೆಲ್ಲ ಕೂಡ ನಮ್ಮ ಸರ್ಕಾರಗಳು ಮಾಡಿದೆ. ಇವತ್ತು ನಿಮ್ಮ ಸರ್ಕಾರ ನೀರನ್ನು ಕೊಡಬೇಕು ಅಂತ ನಾವು ಒತ್ತಾಯ ಮಾಡ್ತೇನೆ. ಹೌದಪ್ಪ, ಸರ್ಕಾರ ನೆಕ್ಸ್ಟ್ ಕಾಂಗ್ರೆಸ್ ಸರ್ಕಾರ ಬರ್ತದೆ, ನಾವು ಮಾಡ್ತೀವಿ. ನಾವು